ಅದು ನನ್ನ ಫೋಕಸ್ ಇವಾಗ. ಇನ್ನು ಬಿಗ್ ಬಾಸ್ ಗೆದ್ರಿ, ದುಡ್ಡು ಬರ್ತಿದೆ, ರೂಪೇಶ್ ಶೆಟ್ಟಿ ಸೆಟ್ಲ್ ಆದ್ರು. ಅದೇ ಒಂದು ಅರ್ಥ ಮಾಡ್ಕೋಬೇಕು, ಬಟ್ ಇದ್ರ ಬಗ್ಗೆ ನಂಗೆ ಜಾಸ್ತಿ ಕ್ಲಾರಿಟಿ ಕೊಡೋದಕ್ಕೆ ಒಂಥರ ಅನ್ನಿಸ್ತಾ ಇದೆ. ಬಿಕಾಸ್ ನಾನು ಕೇಳಿದಾಗ ಅಲ್ಲಿ ಹೇಳಿದೆ ನನಗೆ ಕಪ್ಪು ಬಿಟ್ಟು ಬೇರೆ ಏನೂ ಬೇಡ ಅಂತ. ಅಂದರೆ ಕಪ್ಪು ಅಲ್ಟಿಮೇಟ್, ದುಡ್ಡು ಈಗ ಖರ್ಚಾಗ್ಬೋದು, ನಾನು ಖರ್ಚು ಮಾಡೋಕ್ಕೆ ಹೋದ್ರೆ ಒಂದು ಸ್ವಲ್ಪ ತಿಂಗಳಲ್ಲಿ ಖರ್ಚಾಗ್ಬೋದು, ಬಟ್ ಆ ಟ್ರಾಫಿ, ಆ ಫೋಟೋ, ಆ ಮೊಮೆಂಟ್, ನಾನು ಸಾಯೋವರೆಗೂ ಸೀಸನ್ 9 ಆ್ಯಂಡ್ OTT ವಿನ್ನರ್ ನಾನೇ, ಅದು ಯಾವತ್ತೂ ಮಾಸಿ ಹೋಗಲ್ಲ. ಅದು ನನಗೆ ಅಚೀವ್ಮೆಂಟು. ದುಡ್ಡು ಇವಾಗ ಏನೋ 60 ಲಕ್ಷ ಬರೋದು ಬಂದಿದೆ, ಅದರಲ್ಲಿ ಟ್ಯಾಕ್ಸ್ ಏನೋ 33% ಕಟ್ಟಾಗಿ ನನ್ನ ಕೈಗೆ ಒಂದು 40 ಲಕ್ಷ ಬರಬಹುದು. ಬಂದಾಗ ಆ 40 ಲಕ್ಷ ಯಾವಾಗ ಬರುತ್ತೋ ಗೊತ್ತಿಲ್ಲ, ಒಂದು ತಿಂಗಳು ಕಳೀತಂತೆ. ಒಂದೆರಡು ತಿಂಗಳು ಬಂದಾಗ ಹೊರಗಡೆ ಆಲ್ರೆಡಿ ಒಂದು ಲಿಸ್ಟ್ ರೆಡಿ ಇದೆ, ನನ್ನ ಡ್ರೆಸ್ಸಿಗೆ, ನನ್ನ ಅದಕ್ಕೆ ಇದಕ್ಕೆಲ್ಲ ಬಂದಿರೋದು ಕೆಲವು ಲಕ್ಷ ಇದೆ. ಸೊ ಅದೆಲ್ಲ ಸಾಲ ತೀರಿಸ್ಬೇಕು. ಆ್ಯಂಡ್ ನನ್ನ ಏನು ನನ್ನ ತಂಡ ಇದೆ, ಅವ್ರಿಗೆ ಸಂಬಳ ಕೊಡಬೇಕು, ಅಂದರೆ ನನ್ನ ಸಿನಿಮಾ ತಂಡಕ್ಕೆ. ಆ್ಯಂಡ್ ಒಳ್ಳೆ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ಇನ್ನು ಉಳಿದ್ರೆ ಅದರಲ್ಲೊಂದು ಸ್ವಲ್ಪ ನಂದು ಕೆಲವು ಲೋನ್ ಎಲ್ಲ ಇದೆ, ನಾನೆಲ್ಲ ಸಾಲ ತಗೊಂಡಿರೋದೆಲ್ಲ ಇದೆ, ಅವರಿಗೆಲ್ಲ ಸ್ವಲ್ಪ ಫುಲ್ ಕೊಡೋಕ್ಕಾಗಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಕೊಡಬೇಕು. ಆ್ಯಂಡ್ ಸಮಾಜಮುಖಿ ಕಾರ್ಯನೂ ಅದ್ರ ಜೊತೆ ಮಾಡಬೇಕು. ಸೊ ಥ್ಯಾಂಕ್ ಯು, ನಿಮ್ಮ ಸಮಾಜಕಮುಖಿ ಕೆಲಸಗಳು ಎಲ್ಲ ಕೂಡ ನೆರವೇರಲಿ, ಹೊಸ ಹೊಸ ಪ್ರಾಜೆಕ್ಟ್ ಮಾಡ್ತೀರಿ, ಇದೇ ರೀತಿ ಹೆಚ್ಚು ಸಕ್ಸಸ್ ನಿಮಗೆ ಸಿಕ್ಕಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು. ಸೊ ನೋಡಿದ್ರಲ್ಲ, ಇದು ಬಿಗ್ ಬಾಸ್ ವಿನ್ನರ್ ರೂಪೇಶ್ ಶೆಟ್ಟಿ ಅವರ ಮಾತು, ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಹರೀಶ್ ಶ್ರೀಕಿ, ಕರ್ನಾಟಕ TV.